ನಾವು ಒಂದು ಎಕ್ಸರ್ಸೈಸ್ಮನ್ ಸ್ಟಾರ್ಟಿಂಗ್ ಆಗಿತ್ತಂದ್ರೆ ಒಂದು ಅಥ್ಲೆಟಿಕ್ಸ್ ವೆಟರನ್ ನಮ್ಮ ನೆಹರು ಗ್ರೌಂಡ್ ಹುಬ್ಳಿಯಲ್ಲಿ ನಡೆದಿತ್ತು. ಅದಕ್ಕೆ ಹೋಗಿದ್ದೆ ನಾನು ಕಾಂಪಿಟೇಟರ್ ಆಗಿ. ಅಲ್ಲಿ ಮಾಧವ್ ಆಗಿದ್ ಕ್ಯಾಂಪ್ ನಡೆದಿತ್ತು ಸ್ಟಾರ್ಟ್. ಅಲ್ಲಿ ಹೋದೆ, ಅಟೆಂಡ್ ಆದೆ. ಅವರೆಲ್ಲ ಹೇಳಿದ್ರು ಹೀಗೀಗೆ ಅಂತ ಹೇಳಿ, 300 rupees ಕೊಡಬೇಕು, ಟೆಸ್ಟಿಂಗ್ ಫ್ರೀ ಆಗ್ತದೆ, ಮತ್ತೆ ನಮ್ದು ಕ್ಯಾಂಪಸ್ ಇರ್ತದೆ, ಅದು ಬರಬೇಕು ಅಂತ ಹೇಳಿದ್ರು. ಜಸ್ಟ್ ನಾನು ಹೋಗಿ ಜಾಯ್ನ್ ಆದೆ. ಆ ದಿನ ನಮ್ಮ ಬೊಂಬೈ ಡಾಕ್ಟರ್ಗಳು, ಪ್ರಸಾದ್ ಸರ್ ಇವರೆಲ್ಲ ಬಂದಿತ್ತು. ಬಂದು ಒಂದು ತಿಂಗಳು ನಾನು ಎಲ್ಲೂ ಹೋಗಿಲ್ಲ, ಅದೆಲ್ಲ ಲೆಕ್ಚರ್ ಎಲ್ಲ ಕೇಳ್ಕೊಂಡೆ. ಒಂದು ತಿಂಗಳು ಆದ ನಂತರ ನಮ್ದು ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಅವ್ರ ಹತ್ರ ಒಂದ್ಸರಿ ಭೇಟಿ ಆದ ಏನಂತ, ಮಾಧ್ಯಮದಿಂದ ಏನಾದ್ರು ಇಂಪ್ರೂವ್ಮೆಂಟ್ ಆತ ಅಂತ ಕೇಳಿದೆ. ಇಲ್ಲ, ವೇಟ್ ರಿಡ್ಯೂಸ್ ಆಗಕ್ಕೆ ಹತ್ತದೆ, ಮತ್ತೆ ಒಳ್ಳೆ ಫಾಯ್ದಾ ಆದ ಅಂತ ಹೇಳಿದ್ರು. ಜಸ್ಟ್ ಇಮಿಡಿಯೇಟ್ಲಿ ನಾ ಬಂದು ಮಾಧವ ಜಾಯ್ನ್ ಆದೆ. ಜಾಯ್ನ್ ಆಗಿ ಅವ್ರು ಏನ್ ಹೇಳಿದಾರೆ ಅದು 100% ನಾನು ಟ್ರೀಟ್ಮೆಂಟ್ ಅಂತ ತಗೊಂಡೆ. ಮತ್ತೆ ಪಂಚಕರ್ಮ ಇದೆಲ್ಲ ಮಾಡ್ತಾ ಹೋದ್ರು. ಮತ್ತೆ 3 months ಅಲ್ಲಿ ನನಗೆ, ಒನ್ ಮಂತ್ ನನ್ಗೆ ಬಿಪಿನೂ ರಿವರ್ಸ್ ಆಯ್ತು, ಮತ್ತೆ ಶುಗರ್ ಕೂಡ ರಿವರ್ಸ್ ಆಯ್ತು. ಮತ್ತೆ ನಾ ಕಂಟಿನ್ಯೂ ಹೋದೆ. ಕೊರೋನಾ ಇದ್ರೂ ಕೂಡ ನಾನು ಏನನ್ನು ಕಡಿಮೆ ಮಾಡಿಲ್ಲ. ಮಾಧವ್ ಆಗಿ ಏನ್ ಹೇಳ್ತದೆ ಅದನ್ನ ಪಕ್ಕ, ನಾ 100% ನಾ ಪಕ್ಕ ಒಬ್ಬಯ್ದೆ ಆರ್ಡರ್. ಅದ್ ಏನ್ ಮಾಡ್ಬೇಕು ಎಲ್ಲ ಮಾಡಿದೆ. ಇವತ್ತು ನಾ ಯಾವ ಸ್ಟೇಜ್ ಅಲ್ಲಿ ಇದ್ದೇನೆ ಅಂದ್ರೆ, ಯಾವ ದವಾಯಿನ ಕೂಡ ಇಲ್ಲ, ವೇಟ್ ಕೂಡ 25 kilo. ಮೊದಲು ನಾನು VLCC, V3 ಎಲ್ಲ ಜಾಯ್ನ್ ಆಗಿ ಸಾಕಷ್ಟು ರೊಕ್ಕ ಖರ್ಚು ಮಾಡಿದ್ದೆ, ಎಲ್ಲೂ ನನ್ನ ವೇಟ್ ರಿಡ್ಯೂಸ್ ಆಗಿಲ್ಲ. ಇವತ್ತು ನನಗೆ ವೇಟ್ ರಿಡ್ಯೂಸ್ ಆಗಿದೆ, BP ರಿವರ್ಸ್ ಆಗಿದೆ, ಮತ್ತು ನಾನು ಕೊಲೆಸ್ಟ್ರಾಲ್ ಗುಳಿಗೆ ತಗೋತಿದ್ದೆ, ಶುಗರ್ ಗುಳಿಗೆ ತಗೋತಿದ್ದೆ, ಎಲ್ಲದೂ ಕೂಡ ರಿವರ್ಸ್ ಆಗಿದೆ. ನಾನು ಮಾನವಕ್ಕೆ ಎಷ್ಟು ಶುಕ್ರಿಯ ಹೇಳಿದ್ರು ಕೂಡ ಕಡಿಮೆನೆ. ಮತ್ತೆ ಇಲ್ಲಿ ಸ್ಟಾಫ್ಸ್ಗಳು, ಡಾಕ್ಟರ್ಗಳು ಎಲ್ಲ ಬಹಳ ಶುಕ್ರಿಯ. ಖಾಸ್ ನಾರಾಯಣ ನನಗೆ ಪಂಚಕರ್ಮ ಮಾಡಿ ನಾನು ಬಹಳ ಖುಷಿ ಅದೆ. ಇಲ್ಲಿ ಪೂರಾ ನಮ್ಮ ಮಾಧವಾಗ ಇನ್ಸ್ಟಿಟ್ಯೂಟಿಗೆ, ಪೂರಾ ಡಾಕ್ಟರ್ಗಳಿಗೆ, ಪೂರಾ ಸ್ಟಾಫ್ಗಳಿಗೆ ನಾನು ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಶುಕ್ರಿಯಾ. ಮಾಧವಾಗಿ ಜೈ ಹೋ.